ಧನ್ಯವಾದಗಳು ಸನ್ಮಾನ್ಯ ಸೊರಕೆಯವರಿಗೆ. ಅವರು ತಮ್ಮ ಭಾಷಣದಲ್ಲಿ ಎರಡು ಹೆಸರುಗಳನ್ನು ಉಲ್ಲೇಖ ಮಾಡಿದರು, ಒಂದು ಸುಲ್ತಾನ್ ಉಲ್ಲಮಾ ಎಪಿ ಉಸ್ತಾದ್ ಮತ್ತು ಡಾಕ್ಟರ್ ಎಪಿ ಜೆ ಕಲಾಂ. ಆ ಎರಡು ಹೆಸರುಗಳು ಕೊಡುವಂತಹ ಒಂದು ದೊಡ್ಡ ಸಂದೇಶ ಏನಂತ ಹೇಳಿದರೆ, ಭಾರತಕ್ಕೆ ಎಪಿಜೆ ಕಲಾಂ ರವರ ವೈಜ್ಞಾನಿಕವಾದ ಸಾಧನೆಗಳು ಎಷ್ಟು ಅಗತ್ಯವಿದೆಯೋ, ಎಪಿ ಮತ್ತೊಂದು ಎಪಿ ಆಗಿರುವ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ ರವರ ಆಧ್ಯಾತ್ಮಿಕ ನಾಯಕ ಕೂಡ ಅಷ್ಟೇ ಅಗತ್ಯ ಇದೆ. ಈ ಎರಡು ಸಂದೇಶಗಳನ್ನು ಒಳಗೊಂಡು ಎಪಿ ಉಸ್ತಾದ್ ರವರ ನಾಯಕತ್ವದ ಈ ಸೇನಾನಿಗಳು ಎಪಿಜೆ ಕಲಾಂ ವೇದಿಕೆಯಲ್ಲಿ ಒಗ್ಗೂಡಿದ್ದಾರೆ. ಇನ್ಶಾ ಅಲ್ಲಾ ಈ ನಾಯಕತ್ವ ಈ ರಾಷ್ಟ್ರಕ್ಕೆ ಖಂಡಿತವಾಗಿಯೂ ಒಂದು ಸ್ವತ್ತಾಗಿ ಸಮರ್ಪಿಸಲ್ಪಡ್ತದೆ ಅಂತ ಹೇಳುವ ಭರವಸೆಯನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಘಟನೆಯ ಯಾವುದೇ ಒಬ್ಬ ನಾಯಕನಿಗೆ ಕಾರ್ಯಕರ್ತನಿಗೆ ಯಾವತ್ತೂ ಕೂಡ ರಾಜಕೀಯ ಅಧಿಕಾರದ ಆಕಾಂಕ್ಷೆ ಇಲ್ಲ. ರಾಜಕೀಯ ಅಂತ ಹೇಳುವಂಥದ್ದು ಅದರ ಬಗ್ಗೆ ನಮಗೆ ಅಸಹನೆ ಇಲ್ಲ, ಖಂಡಿತವಾಗಿಯೂ ರಾಜಕೀಯ ಬೇಕು. ಆದರೆ ನಾವು ಅದರ ಪಾಲಾಗಲಿಕ್ಕೆ ಬಯಸುವುದಿಲ್ಲ. ಬದಲು ರಾಜಕೀಯವನ್ನ ಯಾವ ರೀತಿ ಧನಾತ್ಮಕವಾಗಿ ನಾಡಿನ ಏಳಿಗೆಗೆ ಬಳಸಬಹುದು ಅಂತ ಹೇಳುವುದರ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಆದಾಗ್ಯೂ ಕೂಡ ಇವತ್ತು ಒಂದು ಬಗೆಯಲ್ಲಿ ರಾಜಕೀಯ ಸಂಸ್ಥೆಯಾಗಿರುವಂತಹ ವಕ್ಫ್ ಬೋರ್ಡ್, ಈ ವಕ್ಫ್ ಬೋರ್ಡ್ನಲ್ಲಿ ಎಸ್ಎಸ್ಎಫ್ ನ ಕಾರ್ಯಕರ್ತರಿಗೆ ಉನ್ನತವಾದಂತಹ ಅವಕಾಶಗಳು ಬರ್ತಾ ಇರುವಂತದ್ದು ನಮಗೆ ಬಹಳ ಹೆಮ್ಮೆ ಇದೆ. ನಾವು ಯಾವತ್ತೂ ಕೂಡ ಅಧಿಕಾರಕ್ಕೆ ಬೇಕಾಗಿ ಅರ್ಜಿ ಹಿಡಿದುಕೊಂಡು ರಾಜಕಾರಣಿಗಳು ಅಥವಾ ಯಾವುದೇ ಅಧಿಕಾರಿಗಳ ಬಾಗಿಲ ಮುಂದೆ ಸಾಲು ನಿಂತವರಲ್ಲ. ಆದರೆ ವಕ್ಫ್ ಅಂತ ಹೇಳ್ತಕ್ಕಂಥದ್ದು ಮುಸ್ಲಿಮರ ಧಾರ್ಮಿಕ ಸ್ವತ್ತುಗಳಿಗೆ ಸಂಬಂಧಪಟ್ಟಂತಹ ವಿಷಯ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಧರ್ಮದ ಬಗ್ಗೆ ಗೊತ್ತಿರುವವರ ಕೈಗೆ ಅದು ಬರುವಂತದ್ದು ಒಳ್ಳೆಯ ಲಕ್ಷಣ. ಇವತ್ತು ಕರ್ನಾಟಕ ರಾಜ್ಯದ ವಕ್ಫ್ ಬೋರ್ಡಿಗೆ ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಒಬ್ಬ ಆಲಿಂ ಬಹುಮಾನರಾದ ಎಂ ಕೆ ಮೊಹಮ್ಮದ್ ಶಾಫಿ ಸಾದಿಯವರು ಅಧ್ಯಕ್ಷ ಅದರ ಒಬ್ಬರು ನಿರ್ದೇಶಕರಾಗಿದ್ದಾರೆ. ಆ ಮೂಲಕ ದುರುಪಯೋಗವಾಗುವಂತಹ ಹಲವು ಸಂದರ್ಭಗಳಲ್ಲಿ ವಕ್ಫ್ ಸ್ವತ್ತುಗಳನ್ನು ಕಾಪಾಡಲಿಕ್ಕೆ ಅವರಿಂದ ಸಾಧ್ಯ ಆಗಿದೆ. ಅದೇ ರೀತಿ ಸನ್ಮಾನ್ಯ ಸೊರಕೆಯವರು ಉಸ್ತುವಾರಿಗಳಾಗಿರುವಂತಹ ಉಡುಪಿ ಜಿಲ್ಲೆಯಲ್ಲಿ ಅಬ್ದುಲ್ ರಹಮಾನ್ ರಜ್ನಿ ಕಲ್ಕಟ್ಟದವರು ವಕ್ಫ್ ಬೋರ್ಡ್ ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸದಾ ತನ್ನ ಸಂಘಟನೆಗಾಗಿ ಅವರ ಮನೆಗೆ ನೀವು ಒಮ್ಮೆ ಹೋಗ್ಬೇಕು ಅಂತ ಹೇಳಿದ್ರೆ ಅವರಿಗೆ ಸ್ವಂತ ಮನೆ ಇಲ್ಲ. ಅವರ ವೈಯಕ್ತಿಕವಾದ ಬದುಕನ್ನು ನೀವು ಅವಲೋಕನ ಮಾಡಿದರೆ ಅವರಿಗೆ ಏನು ಕೂಡ ಅವರು ಸಂಪಾದನೆ ಮಾಡಲಿಲ್ಲ. ಅವರ ಹುಟ್ಟೂರು ಕೂಡ ಅಲ್ಲ ಉಡುಪಿ ಜಿಲ್ಲೆ, ಆದರೂ ಕೂಡ ದಕ್ಷಿಣ ಕನ್ನಡದ ಕಲ್ಕಟ್ಟವನ್ನು ಬಿಟ್ಟು ಉಡುಪಿ ಜಿಲ್ಲೆಗೆ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದ. ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಮರ್ಥವಾದ ಯುವ ನಾಯಕತ್ವವನ್ನು ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಎನ್ನುವುದನ್ನು ತಿಳಿದು ಆ ರಂಗಕ್ಕಾಗಿ ತನ್ನನ್ನು ಸಮರ್ಪಣೆ ಮಾಡಿದಂತಹ ಬಹುಮಾನ್ಯರಾದ ಅಬ್ದುಲ್ ರಹಮಾನ್ ರಜ್ವಿ ಕಲ್ಕಟ್ಟ ಎಸ್ಎಸ್ಎಫ್ ನ ರಾಜ್ಯ ಉಪಾಧ್ಯಕ್ಷರು ಇವತ್ತು ವಕ್ಫ್ ಬೋರ್ಡಿನ ಉಪಾಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಅವರನ್ನ ಈ ವೇದಿಕೆ ಅತ್ಯಂತ ಸಂತೋಷದಿಂದ ಸನ್ಮಾನ ಮಾಡಲಿಕ್ಕೆ ಬಯಸ್ತಾ ಇದೆ. ಅದನ್ನ ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಕನ್ನಡ ನಾಡಿನ ಒಬ್ಬ ಯುವ ಉದ್ಯಮಿಯಾಗಿ ಉದ್ಯೋಗವನ್ನು ಅರಸಿ ದೂರದ ಯುಎಇ ಅಬುದಾಬಿಗೆ ತೆರಳಿದಂತಹ ಶೇಖ್ ಬಾವಾ ಎಂಬ ಮಂಗಳೂರಿನ ಸುಪುತ್ರ ಇವತ್ತು ಅವರ ಉದ್ಯಮದ ಫಲ ಅವರ ಕುಟುಂಬಕ್ಕೆ ಸೀಮಿತ ಆಗಿಲ್ಲ, ಬದಲು ಈ ನಾಡಿನ ಎಲ್ಲ ಬಡ ಮನುಷ್ಯರ ಬದುಕಿಗೆ ಸ್ವಲ್ಪ ಸಮರ್ಪಣೆ ಆಗ್ತಾ ಇದೆ. ಎಲ್ಲ ಸಂಘ ಸಂಸ್ಥೆಗಳಿಗೆ ಅವರ ಉದಾರವಾದಂತಹ ಕೊಡುಗೆಗಳು. ಅವರಿವತ್ತು ಎಸ್ಎಸ್ಎಫ್ ನ ಅಂತಾರಾಷ್ಟ್ರೀಯ ಘಟಕವಾಗಿರುವಂತಹ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಇವರ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ. ಮೊನ್ನೆ ಬ್ಯಾಂಗ್ಳೂರಿನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಅವರ ಆಯ್ಕೆಯಾಗಿದೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಆದ್ದರಿಂದ ಸನ್ಮಾನ್ಯ ಅಬ್ದುಲ್ ರಹಮಾನ್ ರಜ್ಮಿ ಕಲ್ಕಟ್ಟರವರನ್ನ ಸನ್ಮಾನ್ಯ ಸಚಿವರಾದಂತಹ ಶ್ರೀಮಾನ್ ವಿನಯ್ ಕುಮಾರ್ ಸೊರಕಿಯವರು ಮತ್ತು ಸ್ಟಾರ್ ಅಬ್ದುಲ್ಲಾ ಸಾಹಬ್ ರವರು ಸನ್ಮಾನ ಮಾಡಲಿಕ್ಕಿದ್ದಾರೆ. ಅವರನ್ನ ಆಧಾರಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್ ವಲಿಲ್ಲಾಹಿ ಅಲ್ಹಮ್ದ್. ಅದೇ ರೀತಿ ಗುಲಾಂ ಮೊಹಮ್ಮದ್ ಸಾಹಬ್ ಅವರು ನಮ್ಮ ಸಂಘಟನೆಯ ಎಲ್ಲ ಚಟುವಟಿಕೆಗಳಿಗೆ ನಮ್ಮೊಂದಿಗೆ ಸಹಭಾಗಿತ್ವವನ್ನು ತೋರಿಸುವಂತಹ ಸನ್ಮಾನ್ಯ ಗುಲಾಂ ಮೊಹಮ್ಮದ್ ರವರು ಕೂಡ ಉಡುಪಿ ಜಿಲ್ಲೆಯ ವಕ್ಫ್ ಬೋರ್ಡ್ ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮಗೆ ಬಹಳ ಸಂತೋಷ ಇದೆ. ಅವರು ಮತ್ತು ಸನ್ಮಾನ್ಯ ಕೋಟೇಶ್ವರ ತಂಗಳರವರು ಜನಾಬ್ ಶೇಖ್ ಬಾವರ್ ಅವರನ್ನ ಸನ್ಮಾನ ಮಾಡಲಿಕ್ಕಿದ್ದಾರೆ. ಅವರಿಬ್ಬರನ್ನು ಕೂಡ ಆದರಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ.
ರಾಜ್ಯಾಧ್ಯಕ್ಷರಾದ ಶಾಫಿ ಸೌಜು ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷರಾದ ಜೇನಿಕ್ ಅಹಮದ್ ಅವರು ಅವರೊಂದಿಗೆ ಸಾಥ್ ನೀಡಲಿಕ್ಕಿದ್ದಾರೆ. ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಟ್ಟ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮದ ಅತ್ಯಂತ ಮುಖ್ಯ ಅಂಗವಾಗಿರುವ ಸಂದೇಶ ಭಾಷಣಕ್ಕಾಗಿ ಎಸ್ಎಸ್ಎಫ್ ಇದರ ಅಖಿಲ ಭಾರತ ಉಪಾಧ್ಯಕ್ಷರು ರಾಜ್ಯ ಸಮಿತಿಯ ಮಾಜಿ ಅಧ್ಯಕ್ಷರು ಆಗಿರುವ ಎಂಎಸ್ಎಂ ಜೈನಿಕ್ ಅಹಮದ್ ಅವರನ್ನು ಆಧಾರಪೂರ್ವಕ ಆಹ್ವಾನಿಸಿದ್ದೇವೆ.